ಮತ್ತೊಂದು ಹೊಸ ಪ್ರಾಡಕ್ಟನ್ನು ಅಮೆಝಾನ್ ಡಾಟ್ ಕಾಮ್ ಇಂದ ಆರ್ಡರ್ ಮಾಡಿದ್ವಿ. ಅದು ನೀರನ್ನು ಕಾಯಿಸುವ ಕೆಟಲ್. ಸೊ ಅದನ್ನು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಪ್ರೆಸ್ಟೀಜ್ ಪ್ರಾಡಕ್ಟ್ಸ್ ಕಂಪ್ನಿಯಿಂದ ಆರ್ಡರ್ ಮಾಡಿರುವ ಪ್ರಾಡಕ್ಟ್. ಇದರ ಕಾಸ್ಟ್ 830 ರೂಪಾಯಿ. ಈಗ ನಾನು ಪ್ರಾಡಕ್ಟನ್ನು ಆಚೆ ತೆಗಿತೀನಿ. ನೋಡಿ, ಕ್ಯಾಟಲ್ ಪ್ರೆಸ್ಟೀಜ್ ವಾಟರ್ ಹೀಟರ್ ಅಥವಾ ವಾಟರ್ ಕ್ಯಾಟಲ್. ಈ ಕ್ಯಾಟಲನ್ನು ನಾವು ಸುಮಾರು ಒಂದು ವಾರದಿಂದ ಆರ್ಡರ್ ಮಾಡಿದ್ವಿ, ಒಂದು ವಾರದ ಹಿಂದೆ ಆರ್ಡರ್ ಮಾಡಿದ್ವಿ. ಇದೀಗ ನಮಗೆ ಬಂದು ತಲುಪಿದೆ. ಮೊದಲಿಗೆ ನಮ್ಮದು ಫಿಲಿಪ್ಸ್ದು ಇತ್ತು, ಸುಮಾರು 3-4 ವರ್ಷಗಳಿಂದ ಅದನ್ನು ನಾವು ಯೂಸ್ ಮಾಡ್ತಾ ಇದ್ವಿ. ಈ ಸರಿ ನಾವು ಹೊಸದಾಗಿ ಪ್ರೆಸ್ಟೀಜ್ ಪ್ರಾಡಕ್ಟ್ನ ಯೂಸ್ ಮಾಡೋಣ ಅಂತ ಪ್ರೆಸ್ಟೀಜ್ ಕ್ಯಾಟಲನ್ನು ಆರ್ಡರ್ ಮಾಡಿದ್ವಿ. ಸೊ ಇದು ಬೇಸ್ ವಿಚ್ ಕ್ಯಾನ್ ಗೆಟ್ ಕನೆಕ್ಟೆಡ್ ಟು ದ ಕ್ಯಾಟಲ್. ಅದು ಚೆನ್ನಾಗಿದೆ. ಓಕೆ, ತುಂಬ ಕಮ್ಮಿ ಭಾರದ್ದು, ಜಾಸ್ತಿ ಏನು ಭಾರ ಇಲ್ಲ. ಸೊ ನೋಡುವ ಹೇಗೆ ಇದು ವರ್ಕ್ ಮಾಡುತ್ತೆ. ಸೊ ಹೀಗೆ ತೆಗೆಯೋದು, ತುಂಬ ಲೈಟ್ ವೇಟ್ ಇದೆ. ಮೆಟೀರಿಯಲ್ ಕೂಡ ನನಗೆ ಅನಿಸುತ್ತೆ ಚೆನ್ನಾಗಿ ಇದೆ ಅಂತ. ನೋಡುವ ಇದು ಎಷ್ಟು ವರ್ಷ ಬರುತ್ತೆ ಅಂತ. ಸೊ ಈ ಕ್ಯಾಟಲಿಂದ ಸುಮಾರು ಯೂಸ್ ಮಾಡ್ಬೋದು ನಾವು. ಇದರಲ್ಲಿ ನೀರನ್ನು ಕಾಯಿಸ್ಬೋದು, ಹಾಲನ್ನು ಸಹ ಕಾಯಿಸ್ಬೋದು. ಬೇಕಾದರೆ ಮೊಟ್ಟೆಗಳನ್ನು ನೀವು ಬಾಯ್ಲ್ ಮಾಡಬೇಕಾದ್ರೆ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ನೋಡೋಣ ಹೇಗೆ ಈ ಪ್ರಾಡಕ್ಟ್ನ ಯೂಸ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಕ್ಯಾಟಲಲ್ಲಿ ನೀರನ್ನು ತುಂಬಿಕೊಂಡಿದ್ದೀವಿ ಪೂರ್ತಿ ಕಂಠದವರೆಗೆ. ನೋಡೋಣ ಯಾವ ರೀತಿ ಕಾಯಿಸುತ್ತೆ ಅಂತೇಳಿ. ಸೊ ಇದನ್ನು ಇದರ ಮೇಲೆ ಪ್ಲೇಸ್ ಮಾಡಬೇಕು. ಹೇ, ಪ್ಲೇಸ್ ಮಾಡಿ ಇಲ್ಲಿ ಆನ್ ಮಾಡಬೇಕು ಮತ್ತು ಇದು ಆನ್. ಸೊ ಇಲ್ಲಿ ಲೈಟ್ ಹತ್ತಿರೋದು ಕಾಣಿಸುತ್ತೆ. ಲೈಟ್ ಹತ್ತಿರೋದು ಕಾಣಿಸಿದ ಮೇಲೆ ಅದು ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಸೊ ಹೀಗೆ ನೀರು ಬಿಸಿ ಆಗುತ್ತೆ, ಜಾಸ್ತಿ ಹೊತ್ತೇನು ತೊಗೊಳ್ಳಲ್ಲ, 2 ನಿಮಿಷ ತೊಗೊಳುತ್ತೆ. ಸೊ ಫ್ರೆಂಡ್ಸ್, ಇದು ಪ್ರೆಸ್ಟೀಜ್ದು ಕ್ಯಾಟಲ್, ನೀರು ಕಾಯಿಸಲು ಉಪಯೋಗಿಸುವಂಥ ಕ್ಯಾಟಲ್. ಸೊ ಇದೀಗ ನೀರು ಬಿಸಿಯಾಗಿದೆ, ಎಕ್ಸಾಕ್ಟಾಗಿ 5 ನಿಮಿಷ ತೆಗೆದುಕೊಂಡಿದೆ ಇದು ಬಿಸಿಯಾಗೋಕ್ಕೆ. ಸೊ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಇದ್ರದ್ದು ವೈರ್ ಇದೆ ಅಲ್ಲ, ಸ್ವಲ್ಪ ಚಿಕ್ಕದಿದೆ, ತುಂಬ ಚಿಕ್ಕದಿದೆ. ಆಲ್ಮೋಸ್ಟ್ 2 ಫೀಟ್ ಇರ್ಬೋದು ಅಷ್ಟೇ. ಸೊ ಅದರ್ವೈಸ್ ಪ್ರಾಡಕ್ಟ್ ಚೆನ್ನಾಗಿದೆ ಅನಿಸ್ತಾ ಇದೆ. ನೋಡೋಣ, ಯೂಸ್ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗುತ್ತೆ ಜಾಸ್ತಿ ಅದ್ರ ಬಗ್ಗೆ. ಇದೇ ರೀತಿ ಅನೇಕ ಪ್ರಾಡಕ್ಟ್ಗಳಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ನಮ್ಮ ಚಾನಲ್ನ ನಿಮಗೆ ಏನಾದ್ರು ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಹಾಕಿ, ಕಮೆಂಟ್ ಸೆಕ್ಷನಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿರಿ. ಥ್ಯಾಂಕ್ ಯು.